ಬೀದರ್ ನಿಂದ ಬೆಂಗಳೂರು ಹಳ್ಳಿ ಹಳ್ಳಿಗಳಲ್ಲೂ ಕಾಲ್ನಡಿಗೆ ಇಡಿ ರಾಜ್ಯವನ್ನ ಸುತ್ತೋ ಹಂಬಲ ಹೊತ್ತಿರೋ ಶ್ರೀರಾಮುಲು ಪಾದಯಾತ್ರೆ ನಿರಂತರವಾಗಿ ನಡೆಯತಾ ಇದೆ ಶ್ರೀರಾಮುಲು ಯಾತ್ರೆ ವೇಳೆ ಏನು ಮಾಡುತ್ತಾರೆ ಹೇಗಿರ್ತಾರೆ ಪಾದಯಾತ್ರೆಯ ಸ್ವರೂಪ ಏನು ಅನ್ನೋದನ್ನ ತಿಳ್ಕೊಳ್ಳೋಕೆ ಇಡಿ ಒಂದು ದಿನ ರಾಮುಲು ಜೊತೆಗಿದ್ದು ಅವರ ಪಾದಯಾತ್ರೆಯ ಸಂಪೂರ್ಣ ವಿವರವನ್ನ ತಂದಿದ್ದೇವೆ ಅದುವೇ ಈ ಹೊತ್ತಿನ ವಿಶೇಷ ಶ್ರೀರಾಮುಲು ಜೊತೆ ಒಂದು ದಿನ पादयात्रे अंद्रे सुम्ने नडकोळ्ता होगोदल्ल हागे होद्रे व्यायाम आगुत्ते होरतु मत्तेनु आगोदिल्ल स्वल्प स्वल्प दूरवे नडिबेको हळ्ळिगरोंदिगे बेरिबेको इदु रामुलु पादयात्रेय उद्देश जोतेगे अवर होस पक्ष बीएसआर अन्न हळ्ळि हळ्ळिगू परिचयिसुव उद्देशवु इदे ಶ್ರೀರಾಮುಲು ಬಿಜೆಪಿ ವಿರುದ್ಧ ಸಿಡಿದೆದ್ದು ಪಕ್ಷೇತರನಾಗಿ ಗೆದ್ದು ಬಿಎಸ್ಆರ್ ಅನ್ನು ಹೊಸ ಪಕ್ಷವನ್ನ ಕಟ್ಟಿಕೊಂಡು ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಪ್ರವಾಸ ಹೊರಟಿರುವ ನಾಯಕ ಹಳ್ಳಿಗಳಲ್ಲಿ ಸಂಚರಿಸುತ್ತಾ ಇರೋ ಶ್ರೀರಾಮುಲು ರೈತರೊಂದಿಗೆ ಬೆರಿತಾ ಇದ್ದಾರೆ ಅವರ ಕಷ್ಟ ಸುಖಗಳಿಗೆ ಕಿವಿಗೊಡ್ತಾ ಇದ್ದಾರೆ ಬರದ ನಾಡಿನಲ್ಲಿ ಶ್ರೀರಾಮುಲು ಕಾಲ್ನಡಿಗೆ ಜೋರಾಗಿ ಸಾಗಿದೆ ಶ್ರೀರಾಮುಲು ಪಾದಯಾತ್ರೆ ಹೇಗಿರುತ್ತೆ ಅವರು ಏನೇನೆಲ್ಲ ಮಾಡುತ್ತಾರೆ ಇಂಥ ಹಲವು ಕುತೂಹಲಗಳಿಗೆ ಉತ್ತರ ಹುಡುಕ್ತಾ ಹೊರಟ ಸುವರ್ಣ ನ್ಯೂಸ್ ತಂಡ ಅವರ ಜೊತೆ ಇಡಿ ಒಂದು ದಿನ ಕಳೆದಿದೆ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಪಾದಯಾತ್ರೆ ಕೈಗೊಂಡಿರುವ ಶ್ರೀರಾಮುಲು ಪಾದಯಾತ್ರೆ ಅರಪಣೆ ತಾಲೂಕಿನ ದೇವರತಿಮ್ಮ ತಿಮ್ಮಲಾಪುರ ತಲುಪಿದೆ ಇಂದಿಗೆ 31 ದಿನ ಕಳೆದು 32 ದಿನ ಕಾಲಿಡ್ತಾ ಇದೆ ಸುಮಾರು 600 ಕಿಲೋಮೀಟರ್ ನ ಕ್ರಮಿಸಿರುವಂತ ಶ್ರೀರಾಮುಲು ನಿನ್ನೆ ದಾವಣಗೆರೆ ಜಿಲ್ಲೆಯ ಅರಸೀಕೆರೆ ಮತ್ತು ದಾವಣಗೆರೆ ಗ್ರಾಮಾಂತರವನ್ನು ತಲುಪಿ ನಂತರ ಚಿತ್ರದುರ್ಗ ಮೂಲಕ ಬೆಂಗಳೂರಿಗೆ ತಲುಪಿದ್ದಾರೆ ಇನ್ನು 300 ಕಿಲೋಮೀಟರ್ ನ ಕ್ರಮಿಸಬೇಕಾಗಿದೆ ಅವರ ಪಾದಯಾತ್ರೆ ವಿಶೇಷದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಶ್ರೀರಾಮುಲು ಅವರ ದಿನಚರಿ ಬೆಳಗ್ಗೆ 6ಕ್ಕೆಲ್ಲ ಆರಂಭವಾಗುತ್ತೆ 7 ಗಂಟೆಯೊಳಗೆ ಸ್ನಾನ ದೇವರ ಪೂಜೆ ಮುಗಿಸಿದ ನಂತರ ಶ್ರೀರಾಮುಲು ಪಾದಯಾತ್ರೆಗೆ ಸಂಪೂರ್ಣ ಸಿದ್ಧರಾಗಿ ಬಿಡುತ್ತಾರೆ ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿ ಈಗ ಅವರು ಪಾದಯಾತ್ರೆ ಮೂಲಕ ಅವರು ಅರಸೀಕೆರೆ ಮೂಲಕ ಇವರು ಚಿತ್ರದುರ್ಗವನ್ನ ತೆರಳುವಂತ ಒಂದು ಇಂದಿನ ಕಾರ್ಯಕ್ರಮ ಇದೆ ಬನ್ನಿ 32 ದಿನ ಪಾದಯಾತ್ರೆ ಬಗ್ಗೆ ಅವರು ಏನು ಹೇಳ್ತಾರೆ ಕೇಳೋಣ ಸುಮಾರಿಗೆ 600 ಕಿಲೋಮೀಟರ್ ಅಂತ ನಾನು ನಡೆದು ಬಿಟ್ಟಿದ್ದೀನಿ ಸಾಕಷ್ಟು ಜನರು ಇವತ್ತು ಬರಗಾಲ ಬಂದಿರೋಕೋಸ್ಕರವಾಗಿ ಕೇವಲ ಉತ್ತರ ಕರ್ನಾಟಕ ಭಾಗದಲ್ಲೇ ಒಂದು ಬರಗಾಲ ಬಂದಿಲ್ಲ ಮಧ್ಯ ಭಾಗದಲ್ಲಿ ಕೂಡ ಮಧ್ಯ ಭಾಗದ ಕರ್ನಾಟಕ ಕೂಡ ಬರಗಾಲ ಬಂದಿದೆ ಅದೇ ರೀತಿಯಲ್ಲಿ ಕರಾವಳಿ ಪ್ರದೇಶದಲ್ಲಿ ಕೂಡ ಬರಗಾಲ ಬಂದಿದೆ ಅಂತ ಪರಿಸ್ಥಿತಿಯನ್ನು ನಾನು 8 ತಿಂಗಳಿಂದ ಕೇಳ್ಕೊಂತ ಬಂದಿದ್ದೀನಿ ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಸ್ಪಂದಿಸ ಅಂತ ಕೆಲಸ ಆಗ್ತಿಲ್ಲ ತಮ್ಮ ಪಾದಯಾತ್ರೆ ಮೂಲಕ ಸಾರ್ವಜನಿಕರು ಜಾಗೃತಗೊಂಡು ಈ ಒಂದು ಸರ್ಕಾರ ಏನು ಸರ್ಕಾರಕ್ಕೆ ಬುದ್ಧಿ ಕಲಿಸಬೇಕು ಅಂತ ತಮಗೆ ಅವರು ಒಂದು ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ಸರ್ 12ನೇ ಶತಮಾನದಲ್ಲಿ ಬಸವಣ್ಣವ್ರಿಗೆ ಕೂಡ ಇದೇ ತರದಲ್ಲಿ ಕೆಲವೊಂದು ಬಿಜ್ಜಳ ಮಹಾರಾಜರಿಗೆ ಮತ್ತು ಬಸವಣ್ಣವ್ರಿಗೆ ದೂರ ಮಾಡಬೇಕು ಅಂತೇಳಿ ಕೆಲವೊಂದು ಸಂದರ್ಭದಲ್ಲಿ ದೂರ ಆದ ನಂತರ ಸಂಪೂರ್ಣವಾಗಿ ಬಿಜ್ಜಳ ಸಾಮ್ರಾಜ್ಯ ಸರ್ವನಾಶ ಆಯಿತು ಅದೇ ರೀತಿಯಲ್ಲಿ ಇವತ್ತು ಬಿಜೆಪಿ ಸರ್ಕಾರಗಳು ಮುಂಬರುವಂಥ ದಿನಗಳಲ್ಲಿ ಉಳಿಗಾಲಿಲ್ಲ ರಾಷ್ಟ್ರೀಯ ಪಕ್ಷಗಳು ಯಾವುದು ಉಳಿಗಾಲಿಲ್ಲ ಇವತ್ತು ಪ್ರಾದೇಶಿಕ ಪಕ್ಷವನ್ನು ಹುಟ್ಟಾಕಕ್ಕೆ ಹೋಗ್ತಾ ಇದ್ದೀನಿ ಜನರ ಆಶೀರ್ವಾದದಿಂದ ಎಲ್ಲ ಧೈರ್ಯ ತುಂಬುತ್ತಾ ಕೆಲಸ ಮಾಡ್ತಾ ಇದ್ದೀನಿ ನಾನು ಇವತ್ತು ಶ್ರೀರಾಮ್ಲಾಗಿ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ನನಗೆ ಮತ್ತು ಸಂಜೆಯಷ್ಟೇ ಕಾಲ್ನಡಿಗೆ ಉಳಿದಂತೆ ರೈತರ ಜೊತೆ ಸ್ಥಳೀಯ ಮುಖಂಡರ ಜೊತೆ ಮಾತುಕತೆ ಇದು ಶ್ರೀರಾಮುಲು ಪಾದಯಾತ್ರೆ ವೈಖರಿ ದಾರಿಯುದ್ದಕ್ಕೂ ಶ್ರೀರಾಮುಲು ರೈತರ ಜೊತೆಯಲ್ಲಿರ್ತಾರೆ ಬೆಳಗ್ಗೆ 7:30 ಕ್ಕೆಲ್ಲ ಪಾದಯಾತ್ರೆ ಆರಂಭವಾಗಿ ಬಿಡ್ತು ಬರೀ ಪಾದಯಾತ್ರೆಯಷ್ಟೇ ಅಲ್ಲ
ಹೆಲಿಕಾಪ್ಟರ್ ಐಷಾರಾಮಿ ಕಾರುಗಳಲ್ಲಷ್ಟೇ ಓಡಾಡ್ತಾ ಇದ್ದ ಶ್ರೀರಾಮುಲು ರೈತರ ಜಮೀನಿನಲ್ಲಿ ನೇಗಿಲು ಹಿಡಿದಾರೆ. ಮಾಜಿ ಸಚಿವ ಹಾಲಿ ಶಾಸಕ ಕೋಟ್ಯಾಧಿಪತಿ ಶ್ರೀರಾಮುಲು ನೇಗಿಲ ಯೋಗಿಯೂ ಆಗಿಬಿಡುತ್ತಾರೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಹೀಗೆ ಪಾದಯಾತ್ರೆಯಲ್ಲಿ ಸಾಗಿದ ಶ್ರೀರಾಮುಲು ಹರಪ್ಪನಹಳ್ಳಿಯಿಂದ ಹೊರಟು 3 ಕಿಲೋಮೀಟರ್ ದೂರವನ್ನ ಪಾದಯಾತ್ರೆಯಲ್ಲಿ ಕ್ರಮಿಸಿದ್ರು. 9 ಗಂಟೆಗೆಲ್ಲ ಕಾಲ್ನಡಿಗೆ ಅಡವಿಹಳ್ಳಿ ತಲುಪಿತ್ತು. ಅಡವಿ ಮಠಕ್ಕೆ ಭೇಟಿ ಕೊಟ್ಟ ಶ್ರೀರಾಮುಲು ಸ್ವಾಮಿಗಳ ಆಶೀರ್ವಾದವನ್ನು ಪಡೆದ್ರು. ಅಡವಿಹಳ್ಳಿಯ ವಕೀಲ ವಿಶ್ವನಾಥ ಮನೆಯಲ್ಲಿ ಬೆಳಗಿನ ಉಪಹಾರವಾಯಿತು. ಆಗ ಸಮಯ ಬೆಳಗ್ಗೆ 9:30. ಉಪಹಾರ ಮುಗಿದ ಮೇಲೆ ಶ್ರೀರಾಮುಲು ಪಾದಯಾತ್ರೆ ಮತ್ತೆ ಮುಂದುವರಿತು. ಪಾದಯಾತ್ರೆ ಅಂದ್ರೆ ಸುಮ್ಮನೆ ನಡೀತಾ ಹೋಗೋದಲ್ಲ, ಜನರ ಸಮಸ್ಯೆಯನ್ನು ಆಲಿಸಬೇಕು. ರಾಮುಲು ಪಾದಯಾತ್ರೆಯ ಇನ್ನಷ್ಟು ವಿವರವನ್ನ ನೋಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.